ಮಕ್ಕಳೇ ಇವತ್ತು ನಾವು ನಮಗೆ ಹೊಸದಾಗಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಅಥವಾ ನಮ್ಮ ಮನೆಯಲ್ಲಿ ನಾವು ಬಳಸ್ತಕ್ಕಂಥ ಕೆಲವೊಂದು ಪದಾರ್ಥಗಳನ್ನ ನಾವಿಲ್ಲಿ ತಗೊಂಡಿದ್ದೀವಿ. ಹೌದಾ? ಈ ಪದಾರ್ಥಗಳನ್ನ ನಾವೇನ್ ಮಾಡ್ಬೇಕಂದ್ರೆ ರುಚಿ ನೋಡೋದ್ರ ಮೂಲಕ ಸೊ ಯಾವ್ಯಾವ ಅದನ್ನ ಬಳಸ್ತಕ್ಕಂಥ ಪದಾರ್ಥ ಏನೇನು ರುಚಿ ಇದೆ ಅಂತಕ್ಕಂಥದ್ದನ್ನ ನಮ್ಮ ಕಲಿಕಾ ಹಾಳೆಯಲ್ಲಿ ನಾವು ಅದನ್ನ ಗುರುತು ಮಾಡೋಣ. ಸೊ ಈಗ ನಿಮ್ಮ ಕಲಿಕಾ ಹಾಳೆ ತೆಗಿರಿ. ಚಟುವಟಿಕೆ ಬಂದು 10.1 ಅಲ್ವಾ? ಅಲ್ಲಿ ಒಂದಷ್ಟು ಪದಾರ್ಥಗಳನ್ನ ತೆಗೆದುಕೊಂಡಿದ್ದೀವಿ. ಯಾವ್ಯಾವ ಪದಾರ್ಥಗಳಿದೆ? ಸೊ ಈಗ ನಾನು ಇಲ್ಲಿರ್ತಕ್ಕಂಥ ವಸ್ತುಗಳು ನಿಮ್ಗೆ ಪರಿಚಯ ಮಾಡ್ತೀನಿ. ಸೊ ನೋಡೋಣ. ಸೊ ಹೇಳ್ದಂಗೆ, ಸೊ ಇದ್ಯಾವ್ದಿದು? ಸೊ ಹುಣಸೆ ಹಣ್ಣು. ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿ ಅದರ ರಸವನ್ನು ತೆಗೆದುಕೊಂಡಿದ್ದೀವಿ. ಹುಣಸೆ ಹಣ್ಣಿನ ರಸ ನಮ್ಮ ಹತ್ರ ಇದೆ. ಹೌದಾ? ಮತ್ತು ಇದೇನಪ್ಪ ಅಂದರೆ ಅಡುಗೆ ಸೋಡಾ. ಸೊ ಅಡುಗೆ ಸೋಡಾವನ್ನು ನೀರಿನಲ್ಲಿ ಬೆರೆಸಿ ಅಡುಗೆ ಸೋಡಾ ದ್ರಾವಣವನ್ನು ನಾವಿಲ್ಲಿ ತಯಾರಿಸ್ಕೊಂಡಿದ್ದೀವಿ. ಹೌದಾ? ಹಾಗೆ ನಿಂಬೆ ಹಣ್ಣನ್ನ ಕಟ್ ಮಾಡಿದ್ವಿ. ಇದರಲ್ಲಿ ಯಾವ ರಸ ಇರುತ್ತೆ? ವಿನೆಗರ್ ಅಂತ ಸಾಮಾನ್ಯವಾಗಿ ನೀವು ಏನಾದರೂ ಬೇಕರಿ ಐಟಮ್ಸ್ ಹೋದಾಗ ಅಥವಾ ಗೋಬಿ ಮಂಚರಿ ಅಂತ ತಿಂದಾಗ, ಫ್ರೈಡ್ ರೈಸ್ ತಿಂದಾಗ, ಅಲ್ಲಿ ಆ ಫ್ರೈಡ್ ರೈಸ್ ಮಾಡಿದ್ರೆ ಇದನ್ನ ಹಾಕಿರೋದು ನೀವು ನೋಡಿದ್ವಿ ಅಲ್ವಾ? ಇದ್ರ ಹೆಸರು ವಿನೆಗರ್. ಹಾಗೆ ಇದನ್ನ ಎಲ್ರಿಗೂ ಇಷ್ಟವಾಗಿ ರಸ ಅಂತ ಅಲ್ವಾ? ಯಾವ ರಸ ಇದ ಇಷ್ಟನ ನಿಮಗೆ? ಯಾವಾಗ ತಿಂತಾರೆ ಬೇವು ಸೊಪ್ಪನ್ನ? ಈಗಾಗಲೇ ಬೇವು ಬೆಲ್ಲ ಕೊಡುವಾಗ ಬೇವು ಸೊಪ್ಪನ್ನು ಕೂಡ ಸೊಪ್ಪು ಕೊಡ್ತಾರೆ ಅಲ್ವಾ? ಸೊ ಅದರಿಂದನೂ ಒಂದು ವೈಜ್ಞಾನಿಕ ಅಂಶ ಇದೆ. ಸೊ ನೀವು ತಿಂದಿದ್ರಿ ಅಂತ ಅನ್ಸುತ್ತೆ. ಆದ್ರೂ ಇನ್ನೊಂದು ಸ್ವಲ್ಪ ನಿಮ್ಗೆ ಅದು ರುಚಿ ತೋರಿಸ್ತೀನಿ. ಇನ್ನ ಏನಿದು? ಸಕ್ಕರೆ. ಸೊ ಸಕ್ಕರೆಯನ್ನು ನಾನೇನು ಮಾಡಿದ್ದೀನಿ, ನೀರಿನಲ್ಲಿ ಬೆರೆಸಿ ಸಕ್ಕರೆ ದ್ರಾವಣವನ್ನ ಮಾಡ್ಕೊಂಡಿದ್ದೀನಿ. ಸೊ ಯಾವುದಾದ್ರೂ ಒಂದು ವಸ್ತು ನೀರಿನಲ್ಲಿ ಕರಗಿದ್ರೆ ಆ ವಸ್ತುವಿನ ದ್ರಾವಣ ಆಗುತ್ತೆ. ಇವಾಗ ನಾನು ನೀರಿಗಾಗಿ ಕರಗಿಸಿರೋದೇನ? ಅದಕ್ಕೆ ಇದು ನಾವೇನಂತೀವಿ, ಸಕ್ಕರೆ ದ್ರಾವಣ. ಅದೇ ರೀತಿ ಇದೇನಿದು? ಉಪ್ಪು. ಸೊ ಈ ಉಪ್ಪನ್ನು ನೀರಿಗಾಗಿ ನಾನು ಬೆರೆಸಿದ್ದೀನಿ. ಇದನ್ನೇನಂತ ಕರಿತೀವಿ? ಇದು ಯಾವ ದ್ರಾವಣ? ಕರಗಿದ್ಯಾರಿಲ್ಲಿ ಕರೆಸ್ಕೊಂಡಿದ್ಯಾರು? ಕರಗಿದ್ದು ಉಪ್ಪು, ಕರೆಸ್ಕೊಂಡಿದ್ದು ನೀರು. ಈ ಕರಗೋ ವಸ್ತುವನ್ನ ದ್ರಾವ್ಯ ಅಂತೀವಿ, ಕರಗಿಸ್ಕೊಳ್ಳೋ ವಸ್ತುನ ದ್ರಾವಕ ಅಂತೀವಿ. ಈ ದ್ರಾವ್ಯ ದ್ರಾವಕದಲ್ಲಿ ಕರಗದ ಮೇಲೆ ಅದನ್ನು ದ್ರಾವಣ ಅಂತೀವಿ. ಹಾಗೆ ಇದೇನಿದು? ಎಲ್ರಿಗೂ ಬಹಳ ಇಷ್ಟ ಅಲ್ಲ? ಇಲ್ವಾ? ಇಷ್ಟ. ಇದು ಕೂಡ ಬಹಳ ಆರೋಗ್ಯದ ಗುಣಗಳಿದೆ. ಇದನ್ನ ಯಾರೋ ತಿಂದಿದ್ರಲ್ಲ, ಈಗ ನಾನು ನಿಮ್ಗೆ ತಿನ್ನಿಸ್ತೀನಿ, ನೋಡೋಣ ಇದು ಯಾವ ರುಚಿ ಇರುತ್ತೆ ಅಂತ. ಸೊ ಹಾಗೆ ಇದೆಲ್ಲರಿಗೂ ಗೊತ್ತಿದೆ. ಏನಿದು ಈಗ ನಿಮ್ಗೆ ಈ ರುಚಿಗಳನ್ನ ತೋರಿಸ್ತೀನಿ. ಈಗ ನಾವು ಒಂದೊಂದೇ ಪದಾರ್ಥದ ರುಚಿಯನ್ನು ನೋಡಿ ನಮ್ಮ ಕಲಿಕಾ ಚಟುವಟಿಕೆ ಪುಸ್ತಕದಲ್ಲಿ ದಾಖಲು ಮಾಡ್ಕೊಳ್ಳೋಣ. ಅರ್ಧ ಬಿಟ್ಟು ಏನು ಮಾಡಿದ್ವಿ? ಅದರ ರಸ ತೆಗೆದಿದ್ವಿ. ಈಗ ಇದು ರುಚಿ ನೋಡೋದು ರೆಡಿಯಾಗಿದ್ದೀರಾ? ಓಕೆ. ಇಷ್ಟು ರುಚಿಯಾಗಿರುತ್ತೆ ನೋಡಿ. ಹಾಂ, ಸ್ವಲ್ಪ ಚೆನ್ನಾಗಿ ಹತ್ಕೊಳ್ಳಿ, ಏನಾಗೋ ತೊಂದರೆ ಇಲ್ಲ, ದೇಹಕ್ಕೆ ಒಳ್ಳೇದೆ. ಬೇವಿನ ರಸ ಹೋದರೆ ನನಗೆ ಇಟ್ಕೋಬೇಕು ನೀಟಾಗಿ. ಹಾಂ, ಏನು ರುಚಿ ಇದೆ? ಏನು ಕಹಿ ಅಂತ ಹೇಳಿದ್ರಿ? ಇಲ್ಲ, ಆ ರುಚಿ ಹಂಗಿದೆ ಅಲ್ಲ. ಅದ್ರ ರುಚಿ ಏನ್ ಬರೀ ಬೆಟ್ಟದ ನಲ್ಲಿಕಾಯಿ ಒಂದಿದೆ ತಗೊಳ್ಳಿ. ತಿನ್ಬಿಟ್ಟು ಹೇಳಿ ಅದ್ರ ರುಚಿ ಯಾವ್ದು ಅಂತ. ಏನ್ ರುಚಿ ಇದೆ? ಅದು ಕೂಡ ಕಹಿ ರುಚಿ ಇದೆ. ಬರೀ ಕಹಿ ಹಾಗಲಕಾಯಿಯ ಬೀಜಗಳನ್ನು ನಿಮ್ಗೆ ಕೊಡ್ತೀನಿ. ಸೊ ಇದನ್ನ ನೀವೇನ್ ಮಾಡ್ಬೇಕು, ಹಚ್ಚಿ ಅದರ ರುಚಿಯನ್ನು ಸ್ವಲ್ಪ ಹೇಳಬೇಕು. ಓಕೆ, ತಗೊಳ್ಳಿ ಹಾಗಲಕಾಯಿ. ಏನ್ ರುಚಿ ಇದೆ ಸ್ವಲ್ಪ ಕಚ್ಚಿ ನೋಡಿ. ಏನ್ ರುಚಿ ಇದೆ? ಯಾವ ರುಚಿ ಇದೆ?
ಅಭಿರುಚಿ ಬರೀ ನೀರೆ ನೋಡೋಣ ಅದರ ರುಚಿಯನ್ನು. ಯಾವ ರುಚಿ? ಟೊಮೆಟೊ ಆಹಾರ ಪದಾರ್ಥಗಳನ್ನ ನಾವು ಬಳಸುವಂತ ಆಹಾರ ಪದಾರ್ಥಗಳನ್ನ ರುಚಿನ ಚೆಕ್ ಮಾಡಿದ್ವಿ, ಹೌದಾ? ಸೊ ರುಚಿಯನ್ನ ಗ್ರಹಿಸಿ ಇವೆಲ್ಲ ಏನ್ ಮಾಡಿದ್ರೆ ನಿಮ್ಮ ಪುಸ್ತಕದ ಕೋಷ್ಟಕದಲ್ಲಿ ಬರ್ದಿದ್ರಿ. ಎಲ್ಲ ದಾಖಲು ಮಾಡಿದಿರಾ? ಸೊ ಬರ್ದಿದ್ರಲ್ಲ. ಓಕೆ, ವೆರಿ ಗುಡ್. ಹಾ, ನಿಂಬೆ ರಸ ಯಾವ ರುಚಿ? ಹುಳಿ. ಇದೇನಿದು ಕಿತ್ಲೆ ರಸ ಕೂಡ ಹುಳಿ ಇತ್ತು. ವಿನೆಗರ್ ಹುಳಿ. ಮೊಸರು ಕೂಡ ಹಾಗಲಕಾಯಿ ಕಹಿ. ಸೊ ಬರ್ದಿದ್ರ ರುಚಿಗಳನ್ನ? ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಯಾವ ಯಾವ ಪದಾರ್ಥ ನೀವು ರುಚಿ ನೋಡಿದಾಗ ಸಿಹಿ ಅನಿಸ್ತೋ ಸಾರಿ ಕಹಿ ಅನಿಸ್ತೋ ಅವುಗಳನ್ನೆಲ್ಲ ಒಂದು ಪಟ್ಟಿ ಮಾಡಬೇಕು. ಹಾಗೆ ಯಾವ ಯಾವ ಪದಾರ್ಥಗಳನ್ನ ನೀವು ತಿಂದಾಗ ಕಹಿ ಅನಿಸ್ತೋ ಅವುಗಳನ್ನೆಲ್ಲ ಒಂದು ಪಟ್ಟಿ ಮಾಡಬೇಕು. ಇನ್ನು ಈ ಸಿಹಿ ಸಾರಿ ಕಹಿ ಅಥವಾ ಹುಳಿಯನ್ನು ಹೊರತುಪಡಿಸಿ ನೀವೇನು ಮಾಡಬೇಕು, ಬೇರೆ ರುಚಿ ಇದ್ದಂಥ ಪದಾರ್ಥಗಳನ್ನ ಇನ್ನೊಂದು ಪಟ್ಟಿ ಮಾಡಬೇಕು. ಅರ್ಥಾಯ್ತಾ? ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಏನಪ್ಪ ಅಂದ್ರೆ ಹುಳಿ ರುಚಿ ಇರೋ ಪದಾರ್ಥಗಳನ್ನೆಲ್ಲ ಒಂದ್ ಕಡೆ ಪಟ್ಟಿ ಮಾಡಿ, ಕಹಿ ರುಚಿ ಇರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಒಂದ್ ಕಡೆ ಪಟ್ಟಿ ಮಾಡಿ, ಈ ಹುಳಿನೂ ಅಲ್ಲ ಕಹಿನೂ ಅಲ್ಲದ ಬೇರೆ ರುಚಿಯನ್ನು ಹೊಂದಿರ್ತಕ್ಕಂಥ ಪದಾರ್ಥಗಳನ್ನ ಇನ್ನೊಂದು ಪಟ್ಟಿ ಮಾಡ್ತೀರಲ್ಲ ಮಾಡಿ. ಓಕೆ, ಈಗ ಯಾವ್ಯಾವ ಗುಂಪು ಮಾಡ್ತಾ ಇದ್ರಿ? ವೆರಿ ಗುಡ್. ಈಗ ನೀವು ಯಾವ್ಯಾವ ರುಚಿಗಳನ್ನ ಪರೀಕ್ಷೆ ಮಾಡಿದ್ರಿ, ಆ ರುಚಿಗಳನ್ನ ಸಪರೇಟ್ ಮಾಡಿದ್ರಿ, ಎಷ್ಟು ಬಾಕ್ಸ್ ಮಾಡಿದ್ರಿ? ಅದನ್ನ ಮೂರು ಭಾಗ ಮಾಡಿದ್ರಿ ಅಲ್ವಾ? ಯಾವ್ಯಾವುದು? ಹುಳಿ ರುಚಿ ಇರೋ ಪದಾರ್ಥಗಳು, ಕಹಿ ರುಚಿ ಇರೋ ಪದಾರ್ಥಗಳು, ಇತರೆ ರುಚಿ ಇರತಕ್ಕಂಥ ಪದಾರ್ಥಗಳು ಅಂತ ಪಟ್ಟಿ ಮಾಡಿದ್ರಿ ಅಲ್ವಾ? ವೆರಿ ಗುಡ್. ಹುಳಿ ರುಚಿ ಇರೋಂಥ ಪದಾರ್ಥಗಳು ಯಾವ್ಯಾವ್ದಪ್ಪ? ವೆರಿ ಗುಡ್. ಆಮೇಲೆ ಕಹಿ ರುಚಿ ಇರೋಂಥ ಪದಾರ್ಥಗಳು? ಇದನ್ನ ಹೊರತುಪಡಿಸಿ ಬೇರೆ ರುಚಿ ಇದ್ದಂಥವು? ವೆರಿ ಗುಡ್ ಅಲ್ವಾ? ಈಗ ನೀವೆಲ್ಲ ಬರ್ದಿದ್ವಿ ಯಾವ್ಯಾವ್ದು, ನಿಂಬೆ ರಸ, ಈ ರೀತಿ ಯಾವ ಪದಾರ್ಥಗಳು ಹುಳಿ ರುಚಿಯನ್ನ ಹೊಂದಿರ್ತಾವೋ ಈ ಪದಾರ್ಥಗಳಿಗೆ ಒಂದು ಹೆಸರಿತ್ತು. ಸೊ ಇವುಗಳನ್ನ ನಾವು ಆಮ್ಲಗಳು ಅಂತ ಕರಿತೀವಿ. ಹಂಗಾದ್ರೆ ಆಮ್ಲಗಳು ಅಂತಕ್ಕಂಥ ಪದಾರ್ಥ ಯಾವ ರುಚಿಯನ್ನ ಹೊಂದಿರ್ತದೆ ಗೊತ್ತಾಯ್ತು? ಹಂಗ ನೀವೇನೇ ಆಹಾರ ಪದಾರ್ಥವನ್ನು ತಿಂದಾಗ ಅದು ಹುಳಿ ರುಚಿ ಇದೆ ಅಂತಂದ್ರೆ ಅದು ಯಾವ ಪದಾರ್ಥ ಅಂತ ಅರ್ಥ? ಅದರಲ್ಲಿ ಆಮ್ಲ ಅಂತಕ್ಕಂಥ ಒಂದು ವಸ್ತು ಇದೆ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಹಾಗೆ ಈ ಕಹಿ ರುಚಿ ಇರೋದಕ್ಕೆ ಒಂದು ಹೆಸರು ಇರ್ಬೇಕಲ್ಲ ಹಾಗಾದ್ರೆ. ಸೊ ಈ ತರ ಯಾವ ಪದಾರ್ಥಗಳು ಅಥವಾ ಆಹಾರ ಪದಾರ್ಥಗಳು ಕಹಿ ರುಚಿಯನ್ನ ಹೊಂದಿರ್ತವೋ ರುಚಿನಲ್ಲಿ, ಸೊ ಅಂತ ಪದಾರ್ಥಗಳಿಗೆ ನಾವು ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಸೊ ಅಲ್ಲಿಗೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥದಲ್ಲಿ ರುಚಿ ಆಧಾರದ ಮೇಲೆ ನಾವು ಆಧರಿತಕ್ಕಂಥ ಪದಾರ್ಥವನ್ನು ನಾವು ಎರಡು ಗುಂಪು ಮಾಡ್ತೀವಿ. ಒಂದು ಹಾಗಾದ್ರೆ ಆಮ್ಲಗಳು ಅಂತಂದ್ರೆ ಯಾವ ಪದಾರ್ಥವನ್ನು ನೀವು ಆಮ್ಲ ಅಂತ ಅಂತೀರಿ? ಯಾವ ಪದಾರ್ಥವನ್ನು ತಿಂದಾಗ ನಿಮಗೆ ಹುಳಿ ರುಚಿ ಕೊಡ್ತೋ ಆ ಪದಾರ್ಥದಲ್ಲಿ ಏನಿದೆ ಅಂತ ಅರ್ಥ? ಯಾವ ಪದಾರ್ಥಗಳನ್ನು ತಿಂದಾಗ ಅದರ ರುಚಿ ನಿಮಗೆ ಕಹಿ ಅನ್ಸುತ್ತೋ ಆ ಪದಾರ್ಥಗಳನ್ನ ಏನಂತ ಕರಿತೀವಿ? ಪ್ರತ್ಯಾಮ್ಲಗಳು ಅಂದ್ರೆ ಏನಂಗಾದ್ರೆ ಆಮೇಲೆ ನೋಡಿ, ಈ ಎಲ್ಲ ಆಮ್ಲ ಇರ್ತಕ್ಕಂಥ ವಸ್ತುಗಳು ಎಂತ ವಸ್ತುಗಳಪ್ಪ ಅಂತಂದ್ರೆ ಇವೆಲ್ಲ ಎಂತ ವಸ್ತುಗಳು ಎಲ್ಲ ಏನು ಸಿಗುತ್ತೆ? ಮನುಷ್ಯನ್ ತಯಾರು ಮಾಡಿದ್ದಾರೆ ಎಲ್ಲಾನು. ಇದೇನು ಸಿಗುತ್ತೆ ಇವೆಲ್ಲಾನು? ಸಸ್ಯಗಳೇನು ಸಿಗ್ತವೆ? ನಿಸರ್ಗದಲ್ಲಿ ಅಲ್ವಾ. ಈ ರೀತಿ ನೈಸರ್ಗಿಕವಾಗಿ ಸಿಗುವಂತ ಪದಾರ್ಥಗಳು ಹುಳಿ ರುಚಿಯನ್ನು ಹೊಂದಿರ್ತಾವಲ್ಲ ಅಂದ್ರೆ ಆಮ್ಲಗಳಾಗಿದೆಯಲ್ಲ, ಇದು ನೈಸರ್ಗಿಕವಾಗಿ ಸಿಗುವಂತ ಈ ಆಮ್ಲಗಳನ್ನೇ ನಾವು ನೈಸರ್ಗಿಕ ಆಮ್ಲಗಳು ಅಂತ ಕರಿತೀವಿ. ಸೊ ಹಾಗಾದ್ರೆ ಬೇರೆ ಆಮ್ಲಗಳು ಇದೆಯಾ ಅಂತಂದ್ರೆ ಹೌದು, ಇವು ನಮ್ಗೆ ಪರಿಸರದಲ್ಲಿ ಸಿಗ್ತವೆ. ನಾವು ಪರಿಸರದಲ್ಲಿ ಅಂದ್ರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಸಿಗ್ತವೆ. ಅದರಿಂದ ಇವುಗಳನ್ನ ನಾವು ಎಂತ ಆಮ್ಲಗಳು ಅಂತ ಹೇಳಿದ್ರೆ ನೈಸರ್ಗಿಕ ಆಮ್ಲಗಳು ಅಂತ ಕರಿತೀವಿ. ಅದೇ ತರ ಈ ಪ್ರತ್ಯಾಮ್ಲಗಳಿದೆಯಲ್ಲ, ಇವು ಕೂಡ
ನಾವು ತಿಂತಕ್ಕಂತ ಆಹಾರ ಪದಾರ್ಥಗಳೇ ಇದೆ ಮತ್ತು ಅವು ನಮಗೆ ನೈಸರ್ಗಿಕವಾಗಿ ಅಂದ್ರೆ ಪರಿಸರದಲ್ಲಿ ಅವಶ್ಯಕವೇ ಸಿಗುವಂಥದ್ದು. ಇದನ್ನ ಯಾರು ಮನುಷ್ಯ ತಯಾರು ಮಾಡಿದ್ದಲ್ಲ. ಈ ರೀತಿ ನಿಸರ್ಗದಲ್ಲಿ ಸಿಗ್ತಕ್ಕಂತ ಈ ಪ್ರತ್ಯಾಮ್ಲಗಳನ್ನೇ ನಾವು ನೈಸರ್ಗಿಕ ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ನೈಸರ್ಗಿಕ ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ಪ್ರಯೋಗಶಾಲೆ ಪ್ರಯುಕ್ತ ಪ್ರತ್ಯಾಮ್ಲಗಳು ಇದೆಯಾ? ಏನಕ್ಕಲ್ಲ, ಹಂಗಾದ್ರೆ ನೈಸರ್ಗಿಕವಾಗಿ ತಯಾರಿಸಿದ ಮೇಲೆ ನೈಸರ್ಗಿಕ ಪ್ರತ್ಯಾಮ್ಲಗಳು ಅಂತ ಆದ್ಮೇಲೆ ಇವು ನೈಸರ್ಗಿಕ ಆಮ್ಲಗಳು ಅಂದ ಮೇಲೆ ಪ್ರಯೋಗಶಾಲೆಯಲ್ಲಿ ಅಥವಾ ಕೃತಕವಾಗಿ ತಯಾರಿಸುವಂತ ಆಮ್ಲಗಳು ಇರಬಹುದು. ಅವುಗಳ ಬಗ್ಗೆ ನಾವು ಇನ್ನೂ ಹೆಚ್ಚಿನದಾಗಿ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ರೈಟ್.